ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಫೀವುಲ್ಲಾ ಹೆಂಗಾಯ್ತಲ್ಲ ಯಾರು ಈ ರಫೀವುಲ್ಲಾ ಬಿ ಎಸ್ ರಫೀವುಲ್ಲಾ ಜಿಲ್ಲಾ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಈತನಿಗೆ ಮೆಣಸಿನಕಾಯಿ ಇಟ್ಟಂಗಾಗಿತ್ತು ಯಾವಾಗ ಮೈಸೂರಿನ ರಂಗಾಯಣದ ನಿರ್ದೇಶಕ ಅಡ್ಡಂಡ ಸಿ ಕಾರ್ಯಪ್ಪ ಅವರು ಒಂದು ಪುಸ್ತಕವನ್ನು ಬರೆದರು ಟಿಪ್ಪುವಿನ ನಿಜ ಕನಸುಗಳು ಯಾವಾಗ ಈ ಪುಸ್ತಕ ಪಬ್ಲಿಷ್ ಆಯಿತೋ ಉಲ್ಲಾಗೆ ಇನ್ನಿಲ್ಲದ ಹಾಗೆ ಮೆಣಸಿನಕಾಯಿ ಇಟ್ಟಂಗೆ ಆಯಿತು ಏನು ಮಾಡಿದರು ನೇರವಾಗಿ ನ್ಯಾಯಾಲಯಕ್ಕೆ ಹೋದರು ಇಪ್ಪತ್ತೆಂಟನೇ ಹೆಚ್ಚುವರಿ ಸಿವಿಲ್ ಮತ್ತು ಜಡ್ಜ್ ಆದಂಥ ಮೆಡೋನ್ಸಾ ಅವರ ಬೆಂಚಿಗೆ ಹೋಗ್ತಾರೆ ಹೋಗಿ ಈ ಪುಸ್ತಕದ ಮೇಲೆ ದಯವಿಟ್ಟು ಸ್ಟೇ ಆರ್ಡರ್ ಕೊಡಿ ಅಂತ ಕೇಳ್ತಾರೆ ಜಡ್ಜು ಒಂದು ಮಧ್ಯಂತರ ಆದೇಶವನ್ನು ಮಾಡಿ ತಾತ್ಕಾಲಿಕವಾದಂಥ ತಡೆಯಾಜ್ಞೆಯನ್ನು ಯಾವುದಕ್ಕೆ ತಡೆಯಾಜ್ಞೆ ಪುಸ್ತಕ ಪ್ರಕಟಣೆಗೆ ಸಂಗ್ರಹಕ್ಕೆ ತಡೆಯಾಜ್ಞೆ ಅಲ್ಲ ತಾತ್ಕಾಲಿಕ ತಡೆಯಾಜ್ಞೆ ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ಇದನ್ನು ಅಂಗಡಿಯಲ್ಲಿಟ್ಟು ಮಾರುವ ಹಾಗಿಲ್ಲ ಹಾಗೂ ಆನ್ಲೈನ್ನಲ್ಲಿ ಕೂಡ ನೀವು ಮಾರುವ ಹಾಗಿಲ್ಲ ಅಂತ ಒಂದು ಆದೇಶವನ್ನು ಮಾಡ್ತಾರೆ ಜಸ್ಟಿಸ್ ಮೆಡಮ್ಝ ಅವರು ಏನು ರಫೀಲ್ಲಾಗಿ ಹಾಲು ಕುಡಿದಷ್ಟೇ ಸಂತೋಷ ಹೆಂಗೆ ನಿಲ್ಲಿಸಿಬಿಟ್ಟೆ ಮಾರುಕಟ್ಟೆಗೆ ಹೋಗೋದನ್ನು ಪುಸ್ತಕನ ಅಂತ ಇನ್ನಿಲ್ಲದಾಗೆ ಸಂಭ್ರಮ ಪಡ್ತಾರೆ ಯಾವಾಗ ವಿಚಾರಣೆ ಶುರುವಾಗುತ್ತೋ ಒಂದೊಂದೇ ಬತ್ತಳಿಕೆಯಿಂದ ಬಾಣವನ್ನು ಬಿಡಲಿಕ್ಕೆ ಶುರು ಮಾಡ್ತಾರೆ ಅಡ್ಡಂಡ ಸಿ ಕಾರ್ಯಪ್ಪ ಅವರು ಮತ್ತು ಅವರ ವಕೀಲರು ವಾಸ್ತವವಾಗಿ ಮೂಲತಃ ಕೊಡಗಿನವರಾದಂಥ ಅಡ್ಡಂಡ ಸಿ ಕಾರ್ಯಪ್ಪ ಅವರಿಗೆ ಈತನ ಯಾವ ಮತಾಂಧ ಟಿಪ್ಪು ಇದ್ನಲ್ಲ ಆತನ ಕರಾಳ ದಿನಗಳ ಸಂಪೂರ್ಣವಾದ ಚಿತ್ರಣ ಮನಸ್ಸಿನಲ್ಲಿರುತ್ತೆ ಅದರ ಕುರಿತಾಗಿ ನಿರಂತರವಾದಂಥ ಅಧ್ಯಯನವನ್ನು ಮಾಡ್ತಾರೆ ಇತಿಹಾಸವನ್ನು ಕೊಡವರ ಮೇಲೆ ಆದಂಥ ದೌರ್ಜನ್ಯ ಅಯ್ಯಂಗಾರರ ಮೇಲೆ ಆದಂಥ ದೌರ್ಜನ್ಯ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಆದಂಥ ದೌರ್ಜನ್ಯ ಅಮಾಯಕ ಹಿಂದೂಗಳ ಮೇಲೆ ಆದಂಥ ದೌರ್ಜನ್ಯ ಇಷ್ಟವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ಇದನ್ನು ಒಂದು ನಾಟಕವನ್ನಾಗಿ ಯಾಕೆ ಮಾರ್ಪಡಿಸಬಾರದು ಅನ್ನುವಂಥ ಆಲೋಚನೆ ಬರುತ್ತೆ ಅದರ ಸಾಕಾರ ಸ್ವರೂಪವೇ ಟಿಪ್ಪುವಿನ ನಿಜ ಕನಸುಗಳು ಎನ್ನುವಂಥ ನಾಟಕ ಈ ನಾಟಕವನ್ನು ಕೃತಿಯಾಗಿ ಮೊದಲು ಪಬ್ಲಿಷ್ ಮಾಡ್ತಾರೆ ಅದಾದ ಮೇಲೆ ಮೈಸೂರಿನಲ್ಲಿ ಇದರ ಪ್ರಯೋಗ ಶುರುವಾಗತ್ತೆ ನಾಟಕ ಎಂಥ ಜನಮನ್ನಣೆಯನ್ನು ಗಳಿಸತ್ತೆ ಅಂದರೆ ಟಿಕೆಟ್ ಲಭ್ಯ ಆಗುವುದಿಲ್ಲ ನಾನು ಮುಂಬೈನ ರಂಗ್ ಶಾರದಾದಲ್ಲಿ ನೋಡಿದ್ದೇನೆ ಟಿಕೆಟ್ಗಾಗಿ ನೀವು ಬುಕ್ಕಿಂಗ್ ಮಾಡಬೇಕು ವಾರ ಗಟ್ಟಲೆ ಕಾಯಬೇಕು ಎಲ್ಲ ನಾಟಕಗಳು ಆಗಿರ್ತವೆ ಮರಾಠಿಯಲ್ಲಿ ಈ ಸಂಸ್ಕೃತಿ ಇದೆ ಕರ್ನಾಟಕದಲ್ಲಿ ಯಾಕೆ ಜನ ನಾಟಕ ನೋಡ್ಲಿಕ್ಕೆ ಹೋಗೋದಿಲ್ಲ ಅಂತ ಯಾವಾಗಲೂ ನನಗೆ ಬೇಸರ ಆಗೋದು ನಾವು ಸಿನಿಮಾದ ಬಗ್ಗೆ ಒಲವನ್ನು ತೋರಿಸ್ತೀವಿ ಮನರಂಜನೆ ಅಂತ ನಾಟಕ ವಾಸ್ತವವಾಗಿ ನಡೆಯುವಂಥದ್ದು ನಮ್ಮ ಕಣ್ಣೆದುರಿಗೆ ಪ್ರದರ್ಶಿತವಾಗುವಂಥದ್ದು ಪ್ರತಿ ನಾಟಕಕ್ಕೂ ಹೊಸತನವನ್ನು ತೋರಿಸುವಂಥದ್ದು ಇವತ್ತಾಡಿದ ನಾಟಕ ನಾಳೆ ಮತ್ತೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ ಅಂಥದ್ದೊಂದು ಆಯಾಮವುಳ್ಳಂಥ ನಾಟಕ ಯಾಕೆ ಆ ರೀತಿ ಜನಪ್ರಿಯ ಆಗೋದಿಲ್ಲ ಅಂತ ನಾನು ಯಾವಾಗಲೂ ಬೇಸರ ಪಟ್ಕೋತಾ ಇದ್ದೆ ಗೆಳೆಯ ಯಶವಂತ್ ಸರದೇಶ್ ಪಾಂಡೆ ಅಂಥದ್ದೊಂದು ಜನಪ್ರಿಯ ನಾಟಕದ ಒಂದು ಆಯಾಮವನ್ನು ಕರ್ನಾಟಕದಲ್ಲಿ ತೋರಿಸ್ಕೊಟ್ರು ಆಲ್ ದಿ ಬೆಸ್ಟ್ ಮೂಲಕ ಸಹಿ ರೇ ಸಹಿ ಮೂಲಕ ರಾಶಿ ಚಕ್ರದ ಮೂಲಕ ಜನ ನಾಟಕಕ್ಕೂ ಬರ್ತಾರೆ ಅಂತ ತೋರಿಸ್ಕೊಟ್ರು ಇಡೀ ಜಗತ್ತಿನಾದ್ಯಂತ ನಾಟಕವನ್ನು ಮಾಡಿ ಬಂದರು ಯಶವಂತ್ ಸರದೇಶ್ ಪಾಂಡೆ ಅವರು ಹೆಸರಾಂತ ನಾಟಕಕಾರ ಅದಾದ ಮೇಲೆ ಇತ್ತೀಚೆಗೆ ಬಂದದ್ದೇ ಟಿಪ್ಪುವಿನ ನಿಜ ಕನಸುಗಳು ಅಡ್ಡಂಡ ಸಿ ಕಾರ್ಯಪ್ಪ ಅವ್ರದ್ದು ಅಡ್ಡಂಡ ಸಿ ಕಾರ್ಯಪ್ಪ ಅವರ ನಾಟಕಕ್ಕೆ ನಾನು ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಇದೊಂದು ಕಾಲ್ಪನಿಕ ಕೃತಿ ಅಂತ ನನಗೆ ಅನ್ನಿಸಲೇ ಇಲ್ಲ ಪಾತ್ರಗಳ ಬಾಯಿಯಿಂದ ಇವರು ಡೈಲಾಗ್ಗಳನ್ನು ಹೇಳಿಸುವಾಗ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಅನ್ನುವಂಥ ಇಸವಿ ಯಾವ ತಿಂಗಳು ನಡೀತು ಅನ್ನುವಂಥ ಮಾಹಿತಿಯನ್ನ ನಾಟಕದಲ್ಲಿಯೇ ಕೊಡ್ತಾ ಹೋಗ್ತಾರೆ ಮೈಸೂರು ಮಹಾರಾಜರ ಕುಟುಂಬವನ್ನು ಯಾವಾಗ ನಂಜನಗೂಡಿನಲ್ಲಿ ಗೃಹಬಂಧನದಲ್ಲಿ ಇಡಲಾಗಿತ್ತು ಅನ್ನುವುದಂಥ ರೆಫರೆನ್ಸನ್ನು ಉಲ್ಲೇಖವನ್ನು ನಾಟಕದಲ್ಲಿಯೇ ಕೊಡ್ತಾರೆ ಇಡೀ ದುರಾಡಳಿತ ಏನೋದಿಲ್ಲ ಹೈದರಾಲಿ ಮತ್ತು ಆತನ ಪುತ್ರ ಟಿಪ್ಪು ಸುಲ್ತಾನ್ ಮಾಡಿದಂಥ ಸಂಪೂರ್ಣವಾದಂಥ ದುರಾಡಳಿತ ಮಾಡಿದಂಥ ಮತಾಂಧತೆ ಮಾಡಿದಂಥ ಮತಾಂತರಗಳು ಅವ್ರು ಮಾಡಿದಂಥ ಕಗ್ಗೊಲೆಗಳು ನರಮೇಧ ಎಲ್ಲವನ್ನು ಇಸವಿ ಸಹಿತ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸ್ತಾರೆ ಇದು ಕೇವಲ ಡಾಕ್ಯುಮೆಂಟ್ರಿ ಆಗುವುದಿಲ್ಲ ಅತ್ಯಂತ ಮನರಂಜನಾತ್ಮಕ ನಾಟಕ ಆಗತ್ತೆ ಹೀಗಾಗಿ ರಂಗಾಯಣದಲ್ಲಿ ತಯಾರಾದಂಥ ನಾಟಕ ಕಲಾಮಂದಿರದಲ್ಲಿ ಪ್ರದರ್ಶಿತಗೊಳ್ಳುತ್ತೆ ಸಾವಿರದ ಇನ್ನೂರು ಜನರ ಕೆಪಾಸಿಟಿ ಇರುವಂಥ ಸಭಾಂಗಣದಲ್ಲಿ ಕಿಕ್ಕಿರಿದು ಪ್ರೇಕ್ಷಕರು ಕೂತಿರ್ತಾರೆ ಪ್ರತಿ ದೃಶ್ಯ ಮುಗಿದ ಮೇಲೂ ಜನ ಚಪ್ಪಾಳೆ ಹೊಡಿತಾರೆ ನೋಡಿ ಎಂಥ ವೈಭವ ಅಂದರೆ ಒಂದು ನಾಟಕ ಅನ್ನುವಂಥ ಒಂದು ಮಾಧ್ಯಮ ಏನಿದೆ ಅದನ್ನು ಸಶಕ್ತವಾಗಿ ಬಳಸಿಕೊಂಡಾಗ ಯಾವ ರೀತಿ ಅದು ಜನಪ್ರಿಯಗೊಳ್ಳುತ್ತೆ ಅನ್ನೋದಕ್ಕೆ ಟಿಪ್ಪುವಿನ ನಿಜ ಕನಸುಗಳು ಸಾಕ್ಷಿಯಾಗಿ ನಿಲ್ಲುತ್ತೆ ಬೀದರ್ನ ಯುವಕ ಮಾಡಿರುವಂಥ ಪಾತ್ರ ಟಿಪ್ಪು ಸುಲ್ತಾನ್ ಪಾತ್ರ ಎಷ್ಟು ಅದ್ಭುತವಾಗಿ ನಡೆಸಿ ನಟಿಸಿದ್ದಾನೆ ಅಂದರೆ ಸ್ವತಃ ಟಿಪ್ಪು ಸುಲ್ತಾನ ನಮ್ಮ ಎದುರುಗಡೆ ಬಂದು ನಿಂತಿದ್ದಾನೆ ಅಂತ ನಮಗೆ ಭಾಸವಾಗುತ್ತದೆ ಅಂಥ ಪರಕಾಯ ಪ್ರವೇಶವನ್ನು ಮಾಡಿದ್ದಾನೆ ದಿವಾನ್ ಪೂರ್ಣಯ್ಯನವರು ಎಂಥ ಪಾತ್ರ ಪೋಷಣೆ ಅಂತಂದರೆ ಅವರ ಆ ಸಂದರ್ಭದ ಸಂದರ್ಭೋಚಿತವಾಗಿ ಅವರ ನಡೆ ಇದೆಯಲ್ಲ ಆ ನಡೆಯನ್ನು ಎಷ್ಟು ಸಶಕ್ತವಾಗಿ ನಾಟಕಕಾರ ಬರೆದಿದ್ದಾರೆ ಅಂತಂದರೆ ಆತ ತನ್ನ ಅಶಕ್ತತೆಯನ್ನು ಯಾವ ರೀತಿ ತನ್ನ ಎಕ್ಸ್ಪ್ರೆಷನ್ನು ಅಭಿವ್ಯಕ್ತಿಯ ಮೂಲಕ ತೋರಿಸ್ಕೊಡ್ತಾರೆ ಅನ್ನೋದನ್ನು ಪ್ರತಿ ದೃಶ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಅಸಹಾಯಕ ಸ್ಥಿತಿ ಇದೆ ದವ್ಯಾನ್ ಪೂರ್ಣಯ್ಯನವ್ರದು ಅವ್ರನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ ಆದರೆ ಅವರ ಅಸಹಾಯಕತೆಯನ್ನು ನೋಡಬೇಕಂದ್ರೆ ನೀವು ಈ ನಾಟಕದಲ್ಲಿ ನೋಡಬೇಕು ಒಬ್ಬ ನಾಟಕಕಾರ ಸಂಪೂರ್ಣವಾಗಿ ಒಂದು ಗ ಘಟನೆಯನ್ನು ಅಥವಾ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಅದು ಹೇಗೆ ಸಶಕ್ತವಾದಂಥ ಒಂದು ನಾಟಕ ಆಗತ್ತೆ ಮತ್ತು ಅದು ಹೇಗೆ ಜನರ ಮನಸ್ಸಿನಲ್ಲಿ ಸ್ಥಾಯಿ ಭಾವವಾಗಿ ಉಳಿಯತ್ತೆ ಅನ್ನೋದಕ್ಕೆ ಈ ನಾಟಕ ಸಾಕ್ಷಿಯಾಗತ್ತೆ ಪ್ರಶ್ನೆ ಈಗ ನಾಟಕದ್ದಲ್ಲ ನಾಟಕ ಇದು ರಾಜ್ಯಾದ್ಯಂತ ಎಲ್ಲ ಕಡೆ ಬರಬೇಕು ಇದನ್ನು ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಸ್ವತಃ ಮದ್ದು ಸುನಿಲ್ ಕುಮಾರ್ ಅವರು ನೋಡಬೇಕು ಯಾಕೆಂದರೆ ತಮ್ಮದೇ ಇಲಾಖೆ ಇಲಾಖೆ ಅಡಿಯಲ್ಲಿ ಬರುವಂಥ ರಂಗಾಯಣದಲ್ಲಿ ನಡೆದಂಥ ನಾಟಕ ಇದು ಈ ನಾಟಕವನ್ನು ಮೊದಲು ಅವ್ರು ನೋಡಬೇಕು ನೋಡಿದಾಗ ಇತಿಹಾಸದ ಸತ್ಯ ಘಟನೆಗಳನ್ನು ಹೇಗೆ ನಾವು ಸಂಸ್ಕೃತಿಗಳ ಮೂಲಕ ತೋರಿಸಬಹುದು ಅನ್ನುವುದನ್ನು ಈ ಮೂಲಕ ಈ ನಾಟಕದ ಮೂಲಕ ಬಿಂಬಿತಗೊಳಿಸಬಹುದಾದಂಥದ್ದು ಹೀಗಾಗಿ ಇದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಲ್ಲ ಕಡೆ ಪ್ರದರ್ಶನವಾಗಬೇಕು ಹೀಗಾಗಿ ಈ ಪುಸ್ತಕ ಏನಿದೆ ಯಾವುದರ ಮೇಲೆ ತಡೆಯಾಜ್ಞೆ ತಂದಿದ್ನಲ್ಲ ಈ ವ್ಯಕ್ತಿ ರಫೀವುಲ್ಲ ಅದನ್ನು ತಡೆಯಾಜ್ಞೆಯನ್ನು ಮೊನ್ನೆ ಖಾರೀಜ್ಗೊಳಿಸಿದ್ದಾರೆ ವಜಾಗೊಳಿಸಿದ್ದಾರೆ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತೆರವುಗೊಳಿಸಿದ್ದಾರೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಈಗ ಮಾರಾಟಕ್ಕೆ ಅನುಮತಿ ಮಾಡಿಕೊಟ್ಟು ಅಯೋಧ್ಯಾ ಪ್ರಕಾಶನದವರು ಮಾಡಿದಂಥ ಪುಸ್ತಕ ಇದು ಸುಮಾರು ಜನ ರೋಹಿತ್ ಚಕ್ರತೀರ್ಥನನ್ನು ಹಲವಾರು ಸ್ನೇಹಿತರು ಸೇರಿ ಮಾಡಿರುವಂಥ ಒಂದು ಪ್ರಕಾಶನ ಭಾರತ ದೇಶಕ್ಕೆ ಅದರಲ್ಲೂ ನಮ್ಮ ಕನ್ನಡ ನಾಡಿನಗೆ ಅಂಥ ಪುಸ್ತಕಗಳ ಅಗತ್ಯವಿದೆ ಅಂಥ ಪುಸ್ತಕ ಪ್ರಕಟಿಸುವಂಥ ಸಾಹಸವನ್ನು ಅಯೋಧ್ಯ ಪ್ರಕಾಶನ ಮಾಡ್ತಾ ಇದೆ ಟಿಪ್ಪುವಿನ ನಿಜ ಕನಸುಗಳು ನಿಮಗೆ ಬೇಕು ಅಂತಂದರೆ ಫೇಸ್ಬುಕ್ಕಲ್ಲಿ ನೀವು ಅಯೋಧ್ಯಾ ಪ್ರಕಾಶನ ಅಂತ ಹೋದರೆ ಅಥವಾ ರೋಹಿತ್ ಚಕ್ರತೀರ್ಥ ಅಂತ ಹೋದರೆ ಅಥವಾ ನಿಲುಮೆ ಅನ್ನುವಂಥ ಗ್ರೂಪಿಗೆ ಹೋದರೆ ಇದರ ಮಾಹಿತಿ ಲಭ್ಯ ಆಗುತ್ತೆ ಈ ಪುಸ್ತಕಗಳನ್ನು ಓದುವ ಮೂಲಕ ಪಠ್ಯದಲ್ಲಿ ನಾವು ಏನು ಸುಳ್ಳನ್ನು ಓದಿಕೊಂಡು ಬಂದಿದ್ವಿ ಯಾವುದನ್ನು ಜ್ಞಾನ ಅಂದ್ಕೊಂಡಿದ್ವಿ ಅದೇ ಅಜ್ಞಾನ ಅನ್ನುವುದು ಗೊತ್ತಾಗುತ್ತೆ ದಯವಿಟ್ಟು ಪುಸ್ತಕವನ್ನು ಓದಿ ತಡೆಯಾಜ್ಞೆ ತೆರವುಗೊಂಡದ್ದಕ್ಕಾಗಿ ಅಡ್ಡಂಡ ಸಿ ಕಾರ್ಯಪ್ಪ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಜೊತೆಗೆ ಅಯೋಧ್ಯೆ ಪ್ರಕರ್ಶನಕ್ಕೂ ಕೂಡ ಈ ನಾಟಕ ರಾಜ್ಯಾದ್ಯಂತ ಪ್ರಸಾರ ಆಗಬೇಕು ನಾವೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುನೀಲ್ ಕುಮಾರ್ ಮೇಲೆ ಒತ್ತಡವನ್ನು ತರಬೇಕಾದಂಥ ಗುರುತರವಾದ ಜವಾಬ್ದಾರಿ ಈ ರಾಜ್ಯದ ನಾಗರಿಕರ ಮೇಲಿದೆ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ